ಹಲೋ ಎವ್ರಿವನ್, ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ನಾವು ವಾಟರ್ ಲೆವೆಲ್ ಕಂಟ್ರೋಲರ್ ಮ್ಯಾನುಫ್ಯಾಕ್ಚರರ್ಸ್. ನನ್ನ ಕಂಪ್ನಿ ಹೆಸರು ಡೆಲ್ಟಾ ಆಟೋ ಕಂಟ್ರೋಲ್ಸ್ ಅಂತ ಹೇಳಿ. ವಾಟರ್ ಲೆವೆಲ್ ಕಂಟ್ರೋಲರ್ ಯೂನಿಟ್ಸು ಹೋಲ್ಸೇಲ್ ಪ್ರೈಸಲ್ಲಿ ನಮ್ಮ ಹತ್ರ ಅವೈಲಬಿಲಿಟಿ ಇರುತ್ತೆ. ಈಗ ನೀವು ನೋಡ್ತಾ ಇರುವಂಥ ಸೈಟಲ್ಲಿ ಒಂದು 3 ಮೋಟ್ರಿಗೆ ಫುಲ್ಲಿ ಆಟೋಮೆಟಿಕ್ ಮೋಡಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ಸ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಯಾವ ಥರ ಏನೇನು ಮಾಡಿದ್ದೀವಿ, ಯಾವ ಥರ ಕಂಟ್ರೋಲರ್ಸ್ ಉಪಯೋಗ ಮಾಡಿದ್ದೀವಿ, ಏನಕ್ಕೋಸ್ಕರ ಆ ರೀತಿ ಮಾಡಿದ್ದೀವಿ ಅನ್ನೋದು ನಿಮ್ಗೆ ಕೂಡ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಇವ್ರ ಹತ್ರ 2 ಸಂಪ್ ಮೋಟ್ರ್ ಇರುತ್ತೆ, ಮೋಟ್ರ್ 1 ಮೋಟ್ರ್ 2. ಇದಕ್ಕೆ ಎರಡಕ್ಕೂ ಸೇರಿ 2 ಸಂಪ್ ಇರುತ್ತೆ. ಇದಕ್ಕೂ ಸಂಪ್ 1ಗೊಂದು ಸಂಪು, ಮೋಟ್ರ್ 1ಗೊಂದು ಸಂಪು, ಮೋಟ್ರ್ 2ಗೊಂದು ಸಂಪ್, ಈ ಥರ ಇರುತ್ತೆ. ಓವರ್ ಹೆಡ್ ಟ್ಯಾಂಕ್ ಒಂದೇ ಇರುತ್ತೆ. ಈ 2 ಸಂಪಲ್ಲಿ ಯಾವ ಸಂಪಲ್ಲಿ ನೀರಿದ್ರೆ ಆ ಸಂಪು ಮೋಟ್ರ್ ಆನ್ ಆಗಿ ಓವರ್ ಹೆಡ್ ಟ್ಯಾಂಕ್ನ ಫಿಲ್ ಮಾಡಬೇಕು. ಅಥವಾ 2 ಸಂಪು ನೀರು ತುಂಬ ಇತ್ತು ಅಂದರೆ ಫಸ್ಟ್ ಟೈಮ್ ಆನ್ ಆದಾಗ ಮೋಟ್ರ್ 1, ಸೆಕೆಂಡ್ ಟೈಮ್ ಆನ್ ಆದಾಗ ಮೋಟ್ರ್ 2 ರನ್ ಆಗಬೇಕು. ಈ ರೀತಿ ಫುಲ್ಲಿ ಆಟೋಮೆಟಿಕ್ ಮೋಡಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಕೆಲಸ ಮಾಡಬೇಕು ಅಂತ ಇವ್ರ ರಿಕ್ವೈರ್ಮೆಂಟ್ ಇತ್ತು. ಇವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಈ ಥರ ಮಾಡಿಕೊಟ್ಟಿದ್ದೀವಿ. ಇಲ್ಲಿ 2 ಕಾಂಟ್ಯಾಕ್ಟ್ರ್ ಯೂಸ್ ಮಾಡಿದ್ದೀವಿ, ಬಿಕಾಸ್ ಇದು 1.5 HP ಮೋಟ್ರ್ ಇದೆ, ಮತ್ತು ಟೈಮಿಂಗ್ ಕೂಡ ಜಾಸ್ತಿ ಹೊತ್ತು ರನ್ ಆಗುತ್ತೆ. ಆದ್ದರಿಂದ ಮೋಟ್ರು ಮತ್ತು ವಾಟರ್ ಲೆವೆಲ್ ಕಂಟ್ರೋಲರ್ ಎರಡೂ ಸೇಫ್ಟಿಗೋಸ್ಕರ ನಾವು 16 ಆಂಪಿಯರ್ BCS ಟೈಪ್ ಕಾಂಟ್ಯಾಕ್ಟರ್ಸ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ನೀವು ನೋಡಿಕೊಂಡ್ರೆ ಆಪ್ಷನ್ಸ್ ಕೂಡ ಯಾವ ಥರ ಇರುತ್ತಂದರೆ, ಎರಡೂ ಮೋಟ್ರ್ ನಿಮಗೆ ಚೇಂಜಾಗಿ ರನ್ ಆಗಬೇಕು ಅಂದರೆ ಇಲ್ಲಿರೋವಂಥ ಟ್ರಾವೆಲ್ ಸ್ವಿಚ್ ಏನಿದೆಯೋ ಈ ಸ್ವಿಚ್ನ ಮಿಡಿಲಲ್ಲಿ ಇಟ್ಕೋಬೇಕು. ಇಲ್ಲ ನನಗೆ ಓನ್ಲಿ ಮೋಟ್ರ್ 1 ಮಾತ್ರ ರನ್ ಆಗಬೇಕು ಅಂದರೆ ಈ ಸ್ವಿಚ್ಚು ಈ ಕಡೆ ಸ್ಲೈಡ್ ಮಾಡ್ಕೋಬೇಕು. ಇಲ್ಲ ನನಗೆ ಓನ್ಲಿ ಮೋಟ್ರ್ 2 ಮಾತ್ರ ರನ್ ಆಗಬೇಕು ಅಂದರೆ ಮೋಟ್ರ್ 2 ಕಡೆಗೆ ಇಟ್ಕೋಬೇಕು. ಯಾವ ಕಡೆ ಸೆಲೆಕ್ಟ್ ಮಾಡಿದರೆ ಅದು ಒಂದೇ ಮೋಟ್ರ್ ಮಾತ್ರ ಆಟೋ ಮೋಡ್ ಕೆಲಸ ಮಾಡುತ್ತೆ, ಎರಡನೇ ಮೋಟ್ರಿಗೆ ಹೋಗೋದಿಲ್ಲ. ಈ ಥರ ಇದು ಮೋಟ್ರ್ ಸೆಲೆಕ್ಷನ್ಸ್ ಆಪ್ಷನ್ಸ್ ಕೂಡ ಇರುತ್ತೆ. ಯಾವಾಗ ಯಾವ ಮೋಟ್ರ್ ಬೇಕು ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೋಬೋದು, ಡಿಪೆಂಡ್ಸ್ ಆನ್ ನಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದ್ದರೆ ಆ ಥರ. ನೆಕ್ಸ್ಟು, ಇವ್ರ ಹತ್ರ ಒಂದು 7.5 HP 3-phase ಎಂದು ಬೋರ್ವೆಲ್ ಇರುತ್ತೆ. ಇದಕ್ಕೆ ಒಂದು RTC ಟೈಮರ್ ಯೂಸ್ ಮಾಡಿದ್ದೀವಿ, ಮತ್ತು ಒಂದು ಸೈಕ್ಲಿಕ್ ಟೈಮರ್ ವಿತ್ ವಾಟರ್ ಲೆವೆಲ್ ಕಂಟ್ರೋಲರ್ನ ಯೂಸ್ ಮಾಡಿದ್ದೀವಿ. ಈ ಥರ ಏನಕ್ಕೋಸ್ಕರ ಯೂಸ್ ಮಾಡಿದ್ದೀವಿ ಅಂದರೆ, ಇವ್ರಿಗೆ ನೈಟ್ ಹೊತ್ತು ಬೋರ್ವೆಲ್ ಆನ್ ಮಾಡಿದ್ರೆ ಮಾತ್ರ ನೀರು ಚೆನ್ನಾಗಿ ಬರುತ್ತೆ. ಆದ್ದರಿಂದ ಓನ್ಲಿ ನೈಟ್ ಟೈಮಲ್ಲೇ ಮೋಟ್ರ್ ಆನ್ ಆ್ಯಂಡ್ ಆಫ್ ಆಗೋದಕ್ಕೋಸ್ಕರ ನಾವು RTC ಟೈಮರ್ ಉಪಯೋಗ ಮಾಡಿದ್ದೀವಿ. ನೆಕ್ಸ್ಟ್, ಸೈಕ್ಲಿಕ್ ಟೈಮರ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ, ಇವ್ರಿಗೆ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ಒಂದು 1.5 hour ಆನ್ ಟೈಮ್ ಬರಬೇಕು, 1 hour ರೆಸ್ಟ್ ಆಗಬೇಕು. ಓಕೆ, ಇನ್ ಬಿಟ್ವೀನ್ ಇವ್ರಿಗೆ ಬೋರ್ವೆಲಿಂದ ನೀರು ಬರೋ ಟೈಮಿಂಗ್ ಬಂದುಬಿಟ್ಟು ತುಂಬ ಜಾಸ್ತಿ ಇರುತ್ತೆ, ಅಂದರೆ ಆಲ್ಮೋಸ್ಟ್ 5 minutes ಇರುತ್ತೆ, 5 to 6 minutes. ಇದರಲ್ಲಿ ಅಡ್ಜಸ್ಟಬಲ್ ಡ್ರೈ ರನ್ ಇದೆ, ಮತ್ತು ಡ್ರೈ ರನ್ ರೀಸ್ಟಾರ್ಟ್ ಫಂಕ್ಷನ್ ಇದೆ. ಅದಕ್ಕೋಸ್ಕರ ನಾವು ಸೈಕ್ಲಿಕ್ ಟೈಮರಲ್ಲಿ ಉಪಯೋಗ ಮಾಡಲಾಗಿದೆ. ಈ ಥರ ಯಾವುದೇ ರಿಕ್ವೈರ್ಮೆಂಟ್ ನಿಮಗೆ ಕಸ್ಟಮೈಸ್ಡ್ ಮಾಡಿ ಕೊಡಬೇಕು ಅಂದರೆ ನಮ್ಮ ಡೆಲ್ಟಾ ಆಟೋ ಕಂಟ್ರೋಲ್ಸ್ಗೆ ಸಂಪರ್ಕಿಸ್ಬೋದು. ನೀವು ನಿಮಗೆ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಈ ರೀತಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀವಿ. ಇನ್ನೂ ಇದರಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ, ನಿಮಗೋಸ್ಕರ ಸಪ್ರೇಟಾಗಿ ಏನು ಸ್ಪೆಸಿಫೈಡ್ ರಿಕ್ವೈರ್ಮೆಂಟ್ ಇರುತ್ತೋ ಅದು ಕೂಡ ನಾವು ಕಸ್ಟಮೈಸ್ಡ್ ಮಾಡಿಕೊಡ್ತೀವಿ. ಈ ಥರ ಇದೊಂದು ಎಂಟೈರ್ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದೀವಿ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಟೆಕ್ನಿಷಿಯನ್ಸ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಹೊಸ ಹೊಸ ವಿಡಿಯೋಸ್ ಹಾಕ್ತಾ ಇರ್ತೀವಿ. ಅಪ್ಡೇಟ್ಸ್ ಬೇಕು ಅಂದರೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಇರುತ್ತೆ ನಾವು ಮಾಡಿರೋ ಅಂಥ ಹೊಸ ವಿಡಿಯೋಸು. ಥ್ಯಾಂಕ್ ಯು.